ಸ್ನೇಹಿತರೆ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಡಿಸ್ಕಷನ್ ಇದೆ ರಿಲೇಟೆಡ್ ಟು 7th ಪೇ ಕಮಿಷನ್ ಎಲ್ಲರೂ ಕೂಡ ಈ ಒಂದು ಪ್ರಶ್ನೆಯನ್ನು ನಮ್ಮ ನಾವೇ ಕೇಳಿಕೊಳ್ಳಬೇಕು ಏನಕ್ಕೆ 2 ವರ್ಷಗಳಾದರೂ ಕೂಡ ಬೇರೆ ರಾಜ್ಯಗಳಲ್ಲಿ ಇಂಪ್ಲಿಮೆಂಟ್ ಆಗಿರುವಂತ 7ನೇ ವೇತನ ಆಯೋಗ ಕೇಂದ್ರದಲ್ಲಿ ಇಂಪ್ಲಿಮೆಂಟ್ ಆಗಿರುವಂತ 7ನೇ ವೇತನ ಆಯೋಗ ಕರ್ನಾಟಕದಲ್ಲಿ ಮಾತ್ರ ಯಾವುದೇ ರೀತಿಯಾದಂತ ಸದ್ದು ಮಾಡದೆ ಸೈಲೆಂಟ್ ಆಗಿ ಉಳಿದಿರುವಂತದ್ದು ಯಾಕೆ ಸರ್ಕಾರಿ ನೌಕರರಿಗೆ ಒಂದು ವೈಜ್ಞಾನಿಕವಾಗಿ ಅವರ ಒಂದು ಸಿಸ್ಟಮ್ ಅಲ್ಲೇ ನೀಡಿರುವ ಹಾಗೆ ಸರ್ಕಾರಿ ನೌಕರರಿಗೆ ಪ್ರತಿಯೊಂದು ರಾಜ್ಯದಲ್ಲಿ ಮತ್ತು ಕೇಂದ್ರ ಸರ್ಕಾರದಲ್ಲಿ ಸಿಗುತ್ತಿರುವ ಹಾಗೆ ಕಾಲಕಾಲಕ್ಕೆ ವೇತನ ಪರಿಷ್ಕರಣೆ ಕರ್ನಾಟಕದಲ್ಲಿ ಯಾಕೆ ಇಷ್ಟು ವಿಳಂಬ ಅಂತ ಸ್ನೇಹಿತರೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಒಂದು ರಾಜ್ಯದಲ್ಲಿ 7ನೇ ವೇತನ ಆಯೋಗದಗೋಸ್ಕರ ಸುಮಾರು ದಿನಗಳಿಂದ ಹೋರಾಟ ನಡೆಯತಾ ಬಂದಿದೆ ಸುಮಾರು ದಿನಗಳಿಂದ ಸರ್ಕಾರದ ಜೊತೆ ಮಾತುಕತೆ ಮಾಡೋದಾಗಲಿ ಇವನ್ ಒಂದು ಸ್ಟ್ರೈಕ್ ಅನ್ನು ಕೂಡ ನಾವು ರೀಸೆಂಟ್ ಆಗಿ ಮಾಡಿದ್ವಿ ಮಾರ್ಚ್ ತಿಂಗಳಲ್ಲಿ ಹೋದ ವರ್ಷ ಬಟ್ ಅದ್ಯಾವುದು ಕೂಡ ಇಲ್ಲಿವರೆಗೂ ಫಲಿಸದೆ ಸರ್ಕಾರಿ ನೌಕರರಿಗೆ ಸಿಗಬೇಕಾಗಿರುವಂತ 7ನೇ ವೇತನ ಆಯೋಗ ನೌಕರರಿಗೆ ಸಿಗಬೇಕಾಗಿರುವಂತ ವೈಜ್ಞಾನಿಕವಾಗಿ 40-45% ನಷ್ಟು ಫಿಟ್ಮೆಂಟ್ ಈ ಎಲ್ಲಾ ಅಂಶಗಳು ಪದೇ ಪದೇ ಡಿಲೇ ಆಗ್ತಾ ಇರೋದ್ರಿಂದ ಸರ್ಕಾರಿ ನೌಕರರು ಇಲ್ಲಿ ಚಿಂತೆಗೆ ಒಳಪಟ್ಟಿದ್ದಾರೆ ಇನ್ನೊಂದು ಪ್ರಶ್ನೆ ಬರುತ್ತೆ ನಮ್ಮ ಒಂದು ರಾಜ್ಯದ ಸಂಘಟನೆಗಳು ಏನು ಮಾಡ್ತಾ ಇವೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಅದರ ಅಧ್ಯಕ್ಷರು ಉಪಾಧ್ಯಕ್ಷರಾಗಿರಬಹುದು ಅದೇ ರೀತಿಯಾಗಿ ಕರ್ನಾಟಕದ NPS ನೌಕರ ಸಂಘ ಅದರ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸೋ ಎಲ್ಲ ಒಂದು ಸಂಘಟನೆಗಳು ಸರ್ಕಾರಕ್ಕೆ ಈ ಒಂದು ನಿಟ್ಟಿನಲ್ಲಿ ಯಾಕೆ ಮಾತುಕತೆಗಳನ್ನು ಮಾಡ್ತಾ ಇಲ್ಲ ಅದು ಸ್ಪೆಷಲಿ ಏನು BJP ಸರ್ಕಾರ ಹೋಗಿ ಮತ್ತೆ ಇವಾಗ ಕಾಂಗ್ರೆಸ್ ಬಂದಿದೆ ಕಂಪ್ಲೀಟ್ ಆಗಿ ಈ ಒಂದು ಫ್ಲೋ ನಿಂತು ಹೋಗಿದೆ ಅಟ್ ಲೀಸ್ಟ್ ಪ್ರೀವಿಯಸ್ ಆಗಿ ಏನು ಸರ್ಕಾರಿ ನೌಕರರು ಕಂಟಿನ್ಯೂಸ್ ಆಗಿ ಸರ್ಕಾರ ಜೊತೆ ಮಾತುಕತೆಗಳನ್ನು ಮಾಡ್ತಾ ಇರ್ತಿದ್ರು ಅಂಡ್ 7ನೇ ವೇತನ ಆಯೋಗ ಏನು ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ಆ ಒಂದು ಸಮಿತಿ ಕಾಲಕಾಲಕ್ಕೆ ಅಪ್ಡೇಟ್ಸ್ಗಳನ್ನು ನೀಡ್ತಾ ಇತ್ತು ನಾವು ಈ ರೀತಿಯಾಗಿ ಡಿಸ್ಕಷನ್ಗಳನ್ನು ಮಾಡ್ತಾ ಇದ್ದೀವಿ ಈ ಒಂದು ಸಂಸ್ಥೆ ಇದರಿಂದ ನಾವು ಈ ಒಂದು ಡೇಟಾನ ಪಡಿತಿದ್ದೀವಿ ಅಂಡ್ ಮುಂದಿನ ದಿನಗಳಲ್ಲಿ ಈ ಕುರಿತಂತೆ ನಾವು ಒಂದು ರಿಪೋರ್ಟನ್ನು ರೆಡಿ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ರು ಬಟ್ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದಿಂದಾಗಲಿ ನೌಕರರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳಿಂದಾಗಲಿ ಅಥವಾ ಖುದ್ದಾಗಿ 7ನೇ ವೇತನ ಸಮಿತಿಯಿಂದಾಗಲಿ ಯಾವುದೇ ರೀತಿಯಾದಂಥ ಅಫಿಷಿಯಲ್ ಇನ್ಫಾರ್ಮೇಷನು ಅಫಿಷಿಯಲ್ ಆಗಿರುವಂಥ ರಾಜ್ಯಪತ್ರಗಳು ರಿಲೀಸ್ ಆಗ್ತಾ ಇಲ್ಲ ಸ್ನೇಹಿತರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ 7ನೇ ವೇತನ ಆಯೋಗ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರ ಒಂದು ಸಂಬಳವನ್ನು ನೀವು ಜಸ್ಟ್ ಕಂಪೇರ್ ಮಾಡಿದ್ರೆ ಇತರೆ ರಾಜ್ಯಗಳನ್ನು ಕಂಪೇರ್ ಮಾಡಿ ಮಹಾರಾಷ್ಟ್ರ ತೆಲಂಗಾಣ ಆಗಿರ್ಬೋದು ಆ್ಯಂಡ್ ಗುಜರಾತ್ ಮಧ್ಯಪ್ರದೇಶ ನಮ್ಮ ಸುತ್ತಮುತ್ತಲಿನ ರಾಜ್ಯ ಕೇರಳ ಈ ಒಂದು ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೂ ಕೂಡ ತುಂಬಾ ಕಡಿಮೆ ಇದೆ ಈವನ್ ಒಂದೊಂದು ಕೇಸ್ಗಳಲ್ಲಿ 45%ರಷ್ಟು ಡಿಫರೆನ್ಸ್ ಇರುವಂಥದ್ದು ನೋಡಿದ್ದೀವಿ ಅಟ್ ಲೀಸ್ಟ್ 15-20% ಅಂದರೂ ಡಿಫರೆನ್ಸ್ ಇದ್ದೇ ಬೀರುತ್ತೆ ಅಂದರೆ ಸೇಮ್ ಕೆಲಸಕ್ಕೆ ನಮಗೆ ಕಂಪೇರ್ ಮಾಡಿದ್ರೆ ನಮ್ಮ ಸುತ್ತಮುತ್ತಲಿನ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ನೌಕರರುಗಳು 40-45%ವರೆಗೂ ಕೂಡ ಸಂಬಳದಲ್ಲಿ ಹೆಚ್ಚಳವನ್ನು ಪಡೀತಿದ್ದಾರೆ ಈ ತಾರತಮ್ಯ ಹೋಗಲಾಡಿಸಬೇಕು ಅಂತ ತುಂಬ ದಿನಗಳಿಂದ ಇಲ್ಲಿ ಸರ್ಕಾರಿ ನೌಕರರು ಸರ್ಕಾರಕ್ಕೆ ಬೇಡ್ಕೊಳ್ತಾನೆ ಬಂದಿದ್ದಾರೆ ಪ್ರೀವಿಯಸ್ ಆಗಿರುವಂಥ ಸರ್ಕಾರ ದಟ್ ಈಸ್ BJP ಕರೆಕ್ಟಾಗಿ ಇದಕ್ಕೆ ರೆಸ್ಪಾಂಡ್ ಮಾಡದೇ ಇರುವ ಕಾರಣ ಸರ್ಕಾರಿ ನೌಕರರು ಮನನೊಂದು ಆ ಒಂದು ಪಕ್ಷದ ಕೈಯನ್ನು ಬಿಟ್ಟಿದ್ದಾರೆ ಬಟ್ ಇವಾಗ ಹೊಸದಾಗಿ ಬಂದಿರುವಂಥ ಒಂದು ಶ್ರೀ ಸಿದ್ದರಾಮಯ್ಯನವರ ಸರ್ಕಾರ ಕೂಡ ಇದರ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಹೇಳಿಕೆಗಳನ್ನು ನೀಡ್ತಾ ಇಲ್ಲ ಆ್ಯಂಡ್ ರೀಸೆಂಟ್ ಬಜೆಟ್ನಲ್ಲಿಯೂ ಕೂಡ ನೋಡಿ ಯಾವುದೇ ರೀತಿಯಾದಂಥ ಫಂಡ್ಸ್ಗಳನ್ನು 7ನೇ ವೇತನ ಆಯೋಗದ ಇಂಪ್ಲಿಮೆಂಟೇಷನ್ಗೆ ಎಂದೇ ಇಡಲಿಲ್ಲ ಕಾರಣ ನಮ್ಗೆ ಗೊತ್ತಿಲ್ಲ ಓಕೆ ಸೊ ಕಾರಣ ಇಲ್ಲಿ ನಮ್ಗೆ ತಿಳಿದು ಬರ್ತಾ ಇಲ್ಲ ಏನಕ್ಕಂದ್ರೆ 7ನೇ ವೇತನ ಆಯೋಗ CM ಸಿದ್ದರಾಮಯ್ಯನವರಿಗೂ ಗೊತ್ತು ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಏನಕ್ಕಂದ್ರೆ ಸರ್ಕಾರಿ ನೌಕರರು ತುಂಬಾ ದಿನಗಳಿಂದ 6ನೇ ವೇತನ ಆಯೋಗದಲ್ಲಿಯೇ ಸಂಬಳ ಪಡೀತಿದ್ದಾರೆ 2 ವರ್ಷಗಳ ಹಿಂದೆ ಬರಬೇಕಾಗಿರುವಂತ ಯೋಜನೆ ಇನ್ನೂ ಕೂಡ ಡಿಲೇ ಆಗ್ತಾ ಇದೆ ಅಂದ್ರೆ ಇದರಲ್ಲಿ ಅಚ್ಚರಿಯ ಸಂಗತಿ ಸೊ ಅಟ್ ಲೀಸ್ಟ್ ನಮಗೆ ಬಜೆಟ್ನಲ್ಲಿ ಹಣವಾದರೂ ಮೀಸಲಿಟ್ಟಿದ್ದಾರೆ ಸೊ 7ನೇ ವೇತನ ಸಮಿತಿ ಇನ್ನೇನು 1-1.5 ತಿಂಗಳಲ್ಲಿ ತನ್ನ ಒಂದು ಫೈನಲ್ ರಿಪೋರ್ಟ್ ಕೊಡಬೇಕಾಗಿದೆ ಸಮಿತಿಗೂ ಕೂಡ ಕೊಟ್ಟಿರುವಂಥ ಸಮಯಾವಕಾಶ ನೋಡಿ 6ನೇ ವೇತನ ಟೈಮಲ್ಲಿ ಬರೀ 5 ಅಥವಾ 6 ತಿಂಗಳಲ್ಲಿ ಒಂದು ರಿಪೋರ್ಟನ್ನು ನೀಡಿತ್ತು ಬಟ್ ಇವಾಗ 1 ವರ್ಷ ಬೇಕಾಗ್ತಿದೆ ಸಮಿತಿಗೆ ತನ್ನ ಒಂದು ರಿಪೋರ್ಟ್ ನೀಡೋದಕ್ಕೆ ಆ್ಯಂಡ್ ಈ ಒಂದು ಸಮಿತಿ ಯಾವುದೇ ಹೊಸ ರಿಸರ್ಚನ್ನು ಮಾಡ್ತಾ ಇಲ್ಲ ಆಲ್ರೆಡಿ ಕೇಂದ್ರ ನೀಡಿದೆ ಆಲ್ರೆಡಿ ನಮ್ಮ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ರಾಜ್ಯಗಳು ಇವನ್ ತೆಲಂಗಾಣ ಕೂಡ ಇದನ್ನು ನೀಡಿದೆ ಸೊ ಇವನ್ ಮಹಾರಾಷ್ಟ್ರದಲ್ಲಿ ಯಾವ ರೀತಿಯಾಗಿ ಕೇಂದ್ರದಲ್ಲಿ ನೀಡ್ತಿದ್ದಾರೆ ಅದೇ ರೀತಿಯನ್ನು ಫಾಲೋ ಮಾಡಿ ಕೊಟ್ಟಿದ್ದಾರೆ ಸೊ ಬೇಸಿಕಲಿ ಅವರು ಯಾವುದೇ ರೀತಿಯಂಥ ಸಮಿತಿಯನ್ನು ರಚನೆ ಮಾಡೋದಕ್ಕೆ ಹೋಗಲೇ ಇಲ್ಲ ಎಸ್ ಇಲ್ಲಿ ಹೇಳ್ತಾ ಇರುವಂಥದ್ದು ಆಯೋಗದವರು ಮಲಗಿದ್ದಾರೆ ಅಂತ ಎಸ್ ಈ ರೀತಿಯಾದಂಥ ಪ್ರಶ್ನೆಗಳು ಬರ್ತಾ ಇದೆ ಏನಕ್ಕಂದರೆ ಆಯೋಗ ತಾನು ಮಾಡಬೇಕಾಗಿರುವಂಥ ಕೆಲಸವನ್ನು ಕೊಟ್ಟಿರುವಂಥ ಟೈಮ್ ಲೈನಲ್ಲಿ ಏನಕ್ಕೆ ಮಾಡ್ತಾ ಇಲ್ಲ ಅಂದರೆ ಇವರಿಗೆ ಯಾವುದೇ ರೀತಿಯಾದಂಥ ಪ್ರೆಜರ್ ಇಲ್ಲ ಸರ್ಕಾರಿ ನೌಕರರು ಯಾವುದೇ ರೀತಿಯಾಗಿ ಇಲ್ಲಿ ಸಕ್ಸಸ್ಫುಲ್ ಆಗಿ ಅವರಿಗೆ ಟ್ಯಾಕಲ್ ಮಾಡೋದಕ್ಕೆ
ಸಾಧ್ಯವಾಗಿಲ್ಲ ಅಂತ ಅರ್ಥ. ಏನಕಂದ್ರೆ ಆಯೋಗಕ್ಕೆ 6 ತಿಂಗಳ ಸಮಯಾವಕಾಶವನ್ನು ಮೊಟ್ಟ ಮೊದಲನೇದಾಗಿ ನೀಡಲಾಗಿತ್ತು, ನಮಗೆಲ್ಲರೂ ಗೊತ್ತಿರುವಂಥ ವಿಷಯ. ಬಟ್ ಆ ಟೈಮಲ್ಲಿ ಎಲೆಕ್ಷನ್ಸ್ ಬಂದಿದೆ, ಅದು ಇದು ಬಂದಿದೆ ಅಂತ ಹೇಳಿದ್ರು. ಬಟ್ ಎಲೆಕ್ಷನ್ಸ್ ಬರೋದ್ರಿಂದ ಯಾವುದೇ ರೀತಿಯಂಥ ಅಡ್ಡಿ ಅದಕ್ಕೆ ಆಗಿರಲಿಲ್ಲ. ಆ್ಯಂಡ್ ಮಾಡ್ತಿರುವಂಥ ಒಂದು ಸರ್ವೆ ಕೂಡ ಅಷ್ಟೇನೂ ದೊಡ್ಡದಲ್ಲ, ಜಸ್ಟ್ ನಮ್ಮ ಒಂದು ಆರ್ಥಿಕ ಇಲಾಖೆ ಒಂದು ಸರ್ವೆ ಮಾಡಬೇಕು, ಒಂದಿಷ್ಟು ಸಂಘ ಸಂಘಟನೆಗಳ ಪರವಾಗಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನೋಡಬೇಕಾಗಿರುವಂಥದ್ದು ಅಷ್ಟೇ. ಮಹಾರಾಷ್ಟ್ರದಲ್ಲಿ ಇದು ಯಾವುದೇ ರೀತಿಯಾದಂಥ ಒಂದು ಸ್ಟೆಪ್ಸನ್ನು ತೆಗೆದುಕೊಳ್ಳದೆ ಕೇಂದ್ರ ಸರ್ಕಾರ ನೀಡಿದೆ ಅಂದರೆ, ಕೇಂದ್ರ ಸರ್ಕಾರ ಆಲ್ರೆಡಿ 7ನೇ ವೇತನ ಆಯೋಗದ ಸಮಿತಿಯನ್ನು ರಚನೆ ಮಾಡಿತು. ಆ ಒಂದು ಸಮಿತಿಗೆ ಸಮಯಾವಕಾಶ ನೀಡಿ ಅವರು ರಿಪೋರ್ಟನ್ನು ನೀಡ್ತಾರೆ. ಆ ಒಂದು ರಿಪೋರ್ಟನ್ನು ಜಸ್ಟ್ ಅ ಸೆಕೆಂಡ್, ಆ ಒಂದು ರಿಪೋರ್ಟನ್ನು ಇಲ್ಲಿ ಸರ್ಕಾರ ಫಾಲೋ ಮಾಡುತ್ತೆ. ಸೊ ಬೇಸಿಕಲಿ ಆ ಒಂದು ರಿಪೋರ್ಟನ್ನೇ ಇಲ್ಲಿ ಮಹಾರಾಷ್ಟ್ರ ಸರ್ಕಾರ ಫಾಲೋ ಮಾಡುವ ಮುಖಾಂತರ ನೌಕರರ ಒಂದು ಸಂಬಳವನ್ನು ವೃದ್ಧಿ ಮಾಡ್ತು. ಬಟ್ ನಮ್ಮ ಒಂದು ರಾಜ್ಯದಲ್ಲಿ ಹೊಸದಾಗಿ ಇಂಟೆನ್ಷನಲಿ ಇದನ್ನು ಡಿಲೇ ಮಾಡಲಾಗ್ತಿದೆ ಅಂತಲೂ ಅನ್ಕೊಬೋದು. ಏನಕ್ಕಂದರೆ ಹೊಸದಾಗಿ ಒಂದು ವೇತನ ಸಮಿತಿಯನ್ನು ರಚನೆ ಮಾಡಲಾಗುತ್ತೆ, ಅದಾದಮೇಲೆ ಮತ್ತೆ 6 ತಿಂಗಳ ಸಮಯಾವಕಾಶ, ದಟ್ ಈಸ್ ಮೋರ್ ದೆನ್ ಇನ್ನಫ್. ಓಕೆ, ಒಂದು ರಿಪೋರ್ಟನ್ನು ಮಾಡೋದಕ್ಕೆ 6 ತಿಂಗಳ ಸಮಯಾವಕಾಶ ತುಂಬ ದೊಡ್ಡ ಸಮಯಾವಕಾಶ ಆಗುತ್ತೆ, ಅದಕ್ಕಿಂತ ಕಮ್ಮಿ ಇನ್ನು ಎಷ್ಟು ನೀಡಬೇಕು. ಸೊ ಅದಾದಮೇಲೂ ಕೂಡ ಮಧ್ಯಂತರ ವರದಿ ಅಟ್ಲೀಸ್ಟ್ ನೀಡ್ತಾರೆ ಅಂದರೆ ಅದು ಕೂಡ ನಮಗೆ ಸಿಗಲಿಲ್ಲ, ಮಧ್ಯಂತರ ವರದಿ ಕೂಡ ಸಿಗಲಿಲ್ಲ. ಆ್ಯಂಡ್ ಅದಾದಮೇಲೆ ಮತ್ತೆ 6 ತಿಂಗಳ ಸಮಯಾವಕಾಶ ಎಕ್ಸ್ಟೆಂಡ್ ಮಾಡಿ ನೀಡಲಾಯಿತು ರೀಸೆಂಟಾಗಿ. ಆ್ಯಂಡ್ ಅದರಲ್ಲೂ ಕೂಡ ಆಲ್ಮೋಸ್ಟ್ 4 ತಿಂಗಳು ಕಳೆದೋಗಿದೆ, ಇನ್ನೇನು 1 ಅಥವಾ 1.5 ತಿಂಗಳು ಉಳಿದಿದೆ. ಬಟ್ ಇಲ್ಲಿವರೆಗೂ ಕೂಡ ಸಮಿತಿ ಯಾವ ರೀತಿಯಾದಂಥ ಪ್ರೋಗ್ರೆಸ್ ಮಾಡ್ತಾ ಇದೆ, ರಿಪೋರ್ಟ್ ಎಲ್ಲಿಗೆ ಬಂದಿದೆ, ಎಷ್ಟು ಪರ್ಸೆಂಟ್ ಕೆಲಸ ಮುಗಿದಿದೆ, ಯಾವ ರೀತಿಯಾಗಿ ನಡೀತಾ ಇದೆ, ಇದ್ರ ಬಗ್ಗೆ ಸಮಿತಿ ಕೂಡ ಹೇಳ್ತಾ ಇಲ್ಲ. ಮತ್ತು ನಮ್ಮ ಒಂದು ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ಆ ಒಂದು ಸಮಿತಿಗೆ ಪ್ರಶ್ನೆಗಳನ್ನು ಕೇಳ್ತಾ ಇಲ್ಲ. ಅಟ್ಲೀಸ್ಟ್ ಪಬ್ಲಿಕ್ ಡೊಮೈನಲ್ಲಿ ಏನು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬಲ್ಲಾಗಲಿ ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್ ಜನರಿಗೆ ತಲುಪುವಂತೆ ಒಂದು ಅಫಿಷಿಯಲ್ ಆಗಿರುವಂಥ ರೂಪದಲ್ಲಿ ತಲುಪಿಸ್ತಾ ಇಲ್ಲ. ಇದರಿಂದ ಸರ್ಕಾರಿ ನೌಕರಿಗೆ ಇಲ್ಲಿ ಬರೆದಿರುವಂಥ ಪ್ರಶ್ನೆ ಇನ್ನೂ ಎಷ್ಟು ದಿನ ಹೋಗುತ್ತೆ ಅಂತ. ಈ ಒಂದು ಇಂಪ್ಲಿಮೆಂಟೇಷನ್ ಆಲ್ರೆಡಿ 2 ವರ್ಷ ಡಿಲೇ ಆಯಿತು, ಇನ್ನೂ ಎಷ್ಟು ದಿನಗಳು ವೇಟ್ ಮಾಡಬೇಕು ಈ ಒಂದು 7ನೇ ವೇತನ ಆಯೋಗ ಪಡೆಯೋದಕ್ಕೆ? ಆಲ್ರೆಡಿ ಕೇಂದ್ರದಲ್ಲಿ 8ನೇ ಆಯೋಗದ ಬಗ್ಗೆ ಚಿಂತೆ ನಡೀತಾ ಇದೆ. ಏನಕ್ಕಂದ್ರೆ ನಮಗೆಲ್ಲರೂ ಗೊತ್ತಿರೋ ಹಾಗೆ ಕೇಂದ್ರ ಸರ್ಕಾರಿ ನೌಕರರ DA ಆಲ್ಮೋಸ್ಟ್ 46% ತಲುಪಿದೆ ಇವಾಗ. ಇನ್ನೇನು 4% ಹೆಚ್ಚಳ ಆದರೆ DA 50% ತಲುಪಿದಾಗ ನೌಕರರ ಸಂಬಳವನ್ನು ಮತ್ತೆ 0ಇಂದ ಸ್ಟಾರ್ಟ್ ಮಾಡಲಾಗುತ್ತೆ, ಅಂದರೆ ಅದನ್ನು ಬೇಸಿಕ್ ಜೊತೆ ಮ್ಯಾರೇಜ್ ಮಾಡಿ ಹೊಸ ವೇತನ ಸಮಿತಿಯನ್ನು ರಚನೆ ಮಾಡಲಾಗುತ್ತೆ. ಅದ್ರ ಬಗ್ಗೆ ಕೇಂದ್ರದಲ್ಲಿ ಸಂಘಟನೆಗಳು ಬೇಡಿಕೆಯನ್ನು ಇಡ್ತಾ ಇದ್ದರೆ ನಮ್ಮ ಹತ್ರ ಇಲ್ಲಿ 7ನೇ ವೇತನ ಆಯೋಗದ ಬಗ್ಗೆನೂ ಕೂಡ ಯಾವುದೇ ರೀತಿಯಾದಂಥ ಸುಳಿವು ಸಿಗದೇ ಇರುವಂಥದ್ದು ತುಂಬ ಇಲ್ಲಿ ವಿಷಾದನೀಯ ಸಂಗತಿ ಆಗಿದೆ. ಸೊ ನಿಮಗೇನು ಅನಿಸುತ್ತೆ, ಯಾಕೆ ಇಷ್ಟು ಡಿಲೇ ಆಗ್ತಾ ಇದೆ, ಏನು ತೊಂದರೆ ನಮ್ಮ ಒಂದು ರಾಜ್ಯದಲ್ಲಿ, ನಮ್ಮ ಒಂದು ನೌಕರರಿಗೆ ಯಾವ ರೀತಿಯಾದಂಥ ತೊಂದರೆ? ಅಂದರೆ ನೋಡಿ, ಒಂದು ಸಮಿತಿ ರಚನೆ ಮಾಡಿದ್ದೀವಿ, ಆಲ್ರೆಡಿ ಸಮಿತಿ ಯಾವುದೇ ಒಂದು ರಿಪೋರ್ಟನ್ನು ನೀಡ್ತಾ ಇಲ್ಲ, ಸಮಿತಿ ಯಾವುದೇ ಒಂದು ಇಂಟರ್ಮೀಡಿಯೇಟ್ ರಿಪೋರ್ಟ್ ಅಥವಾ ಯಾವ ರೀತಿಯಾಗಿ ಕೆಲಸ ನಡೀತಾ ಇದೆ ಅದರ ಮೇಲೂ ಕೂಡ ಒಂದು ಅಪ್ಡೇಟನ್ನು ನಮಗೆ ನೀಡ್ತಾ ಇಲ್ಲ. ಇದರಿಂದ ಸರ್ಕಾರಿ ನೌಕರಿಗೆ ಅನಿಸ್ತಾ ಇರುವಂಥದ್ದು ಇಲ್ಲಿ ಯಾಕೆ ಇಷ್ಟು ಡಿಲೇ, ಸ್ಪೆಷಲಿ ಕರ್ನಾಟಕದಲ್ಲಿ ನೋಡಿ. ಇನ್ ಟರ್ಮ್ಸ್ ಆಫ್ GDP ನೋಡಿದ್ರೆ ನಮ್ಮ ರಾಜ್ಯ 1ನೇ ಅತಿದೊಡ್ಡ GDP ಆಗಿದೆ. ಫಸ್ಟ್ ಆಫ್ ಆಲ್ ಮಹಾರಾಷ್ಟ್ರ, ಗುಜರಾತ್, ದೆನ್ ನಮ್ಮ ಒಂದು ರಾಜ್ಯ ಬರುತ್ತೆ. ಇನ್ ಟರ್ಮ್ಸ್ ಆಫ್ GST ಕಲೆಕ್ಷನ್, ದಟ್ ಈಸ್ ಟ್ಯಾಕ್ಸ್ ಕಲೆಕ್ಷನ್, 2ನೇ ಪೊಸಿಷನಲ್ಲಿದೆ. ಗುಜರಾತ್ 2ನೇ ಪೊಸಿಷನಲ್ಲಿತ್ತು, ಬಟ್ ಈ ಒಂದು ವರ್ಷದಿಂದ ನಮ್ಮ ರಾಜ್ಯ ಬಂದಿದೆ. ಸೊ GST ಕಲೆಕ್ಷನಲ್ಲಿ ಕೂಡ ಸೆಕೆಂಡ್ ಇದೆ. ಆ್ಯಂಡ್ ತೆರಿಗೆಯನ್ನು ಸಂಗ್ರಹ ಮಾಡೋದು ಸರ್ಕಾರ ಮಾಡಲ್ಲ, ಮಂತ್ರಿಗಳು ಮಾಡಲ್ಲ. ಅಫ್ಕೋರ್ಸ್ ತೆರಿಗೆಯನ್ನು ಸಂಗ್ರಹ ಮಾಡ್ತಿರುವಂಥದ್ದು ಸರ್ಕಾರಿ ನೌಕರರು. ಸೊ ಅಚ್ಚುಕಟ್ಟಾಗಿ ಸರ್ಕಾರಿ ನೌಕರರು, ಸರ್ಕಾರ ಪ್ರತಿಯೊಂದು ಯೋಜನೆಯನ್ನು ಏನು ರೂಪಿಸುತ್ತೆ ಅದನ್ನು ಜನಸಾಮಾನ್ಯರಿಗೆ ತಲುಪಿಸುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಅಂಥ ಸರ್ಕಾರಿ ನೌಕರರಿಗೆ ಯಾವಾಗ ಸರ್ಕಾರ ಒಂದು ವೇತನ ಸಮಿತಿ ಆಗಲಿ, DA ಪರಿಷ್ಕರಣೆ ಆಗಲಿ, ಆರೋಗ್ಯ ಸಂಜೀವಿನಿ ಯೋಜನೆ ಆಗಲಿ, ಆ್ಯಂಡ್ ಉಳಿದಂಥ ಒಂದು ಲೀವ್ ಪಾಲಿಸೀಸ್ಗಳಾಗಲಿ, ಇವುಗಳನ್ನು ಪರಿಷ್ಕರಣೆ ಮಾಡಬೇಕು ಅಂದರೆ 10 ವರ್ಷಗಳಿಂದ ಅವರಿಗೆ ಕೇಳ್ತಾನೆ ಇರಬೇಕು. ಯಾಕೆ ಪ್ರತಿಯೊಂದು ವಿಷಯವನ್ನು ಇಷ್ಟು ಬಾರಿ ಕೇಳಬೇಕು ಸರ್ಕಾರಿ ನೌಕರರು? ಅದು ಆಲ್ರೆಡಿ ಸಿಸ್ಟಮಲ್ಲಿರುವಂಥದ್ದು, ಪ್ರತಿ 10 ವರ್ಷಗಳಿಗೊಮ್ಮೆ ಇನ್ಕ್ರೀಸ್ ಮಾಡಬೇಕು ಅಂತ ಆಲ್ರೆಡಿ ಸಿಸ್ಟಮಲ್ಲಿದೆ. ಅದನ್ನು ನಾವು ಪದೇ ಪದೇ ಕೇಳುವಂಥ ಒಂದು ಅವಶ್ಯಕತೆ ಇಲ್ಲ. ಆದರೂ ಕೂಡ ಇಲ್ಲಿ ನಮ್ಮ ರಾಜ್ಯದಲ್ಲಿ ಸ್ಪೆಷಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ಕೂಡ ಇದ್ರ ಬಗ್ಗೆ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಅಂದರೆ ಪ್ರೀವಿಯಸ್ ಆಗಿ ತುಂಬಾ ಅಗ್ರೆಸಿವ್ ಆಗಿ ಸರ್ಕಾರದ ಜೊತೆ ಮಾತುಕತೆಗಳನ್ನು ನಡೆಸ್ತಾ ಇದ್ರು, ಬಟ್ ಇವಾಗ ಸ್ವಲ್ಪ ಸೈಲೆಂಟ್ ಆಗಿರೋ ಥರ ಆಗಿದ್ದಾರೆ. ಏನಕ್ಕಂದರೆ ಯಾವುದೇ ರೀತಿಯಂಥ ಅಪ್ಡೇಟ್ಗಳನ್ನು ಬಿಡ್ತಾ ಇಲ್ಲ. ಆ್ಯಂಡ್ ಅದ್ರ ಜೊತೆಗೇ ಎಲ್ಲಿಗೆ ಬಂದಿದೆ ಒಂದು ಸರ್ವೆ, ಯಾವಾಗ ಸರ್ಕಾರದ ಜೊತೆ ಏನು ಮಾತುಕತೆ ನಡೀತಾ ಇದೆ, ಇದ್ರ ಬಗ್ಗೆ ಫರ್ದರ್ ಅಪ್ಡೇಟ್ಸ್ಗಳೇನು ಸಿಗದೇ ಇರೋದು ಸ್ವಲ್ಪ ನಮ್ಮ ಒಂದು ಸರ್ಕಾರಿ ನೌಕರಿಗೆ ಚಿಂತೆಗೆ ಈಡಾಗುವಂತೆ ಮಾಡಿದೆ. ಆ್ಯಂಡ್ ಮೇನ್ ಸ್ಟ್ರೀಮ್ ಮೀಡಿಯಾ ಅಂತರೂ ಬಿಟ್ಬಿಡಿ ನೀವು, ಮೇನ್ ಸ್ಟ್ರೀಮ್ ಮೀಡಿಯಾನಲ್ಲಿ ಅಂದರೆ ಏನು ನಮ್ಮ ಒಂದು ನ್ಯೂಸ್ ಚಾನೆಲ್ಸ್ಗಳಿದೆ ಅದರಲ್ಲಿ ಯಾವತ್ತೂ ಸರ್ಕಾರಿ ನೌಕರ ಪರವಾಗಿ ಒಂದು ಡಿಸ್ಕಷನ್ ಕೂಡ ಆಗೋದಿಲ್ಲ. ಯಾಕೆ 2 ವರ್ಷಗಳಿಂದ ಡಿಲೇ ಆಗಿದೆ, ಯಾಕೆ ಸರ್ಕಾರಿ ನೌಕರಿಗೆ ಸಿಗಬೇಕಾಗಿರುವಂತಹ 7ನೇ ವೇತನ ಆಯೋಗ ಬೇರೆ ಎಲ್ಲ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಇಷ್ಟು ಡಿಲೇ ಆಗ್ತಾ ಇರುವಂಥದ್ದು? ಸೊ ಇದ್ರ ಬಗ್ಗೆ ಯಾವತ್ತೂ ಕೂಡ ಪ್ರಶ್ನೆ ಕೇಳಲ್ಲ. ಪಬ್ಲಿಕ್ TV ಆಗಲಿ, ಯಾವುದೇ ಒಂದು ಸುವರ್ಣ ನ್ಯೂಸ್, ಯಾವುದೇ ಒಂದು ನ್ಯೂಸನ್ನು ತೆಗೆದುಕೊಳ್ಳಿ, ಯಾರು
ಯಾರು ಕೂಡ ಇದರ ಬಗ್ಗೆ ಒಂದು 5 ನಿಮಿಷದ ಬುಲೆಟಿನ್ ಅನ್ನು ಒಂದು ನಮ್ಮ ನ್ಯೂಸ್ ಚಾನೆಲ್ಗಳು ತೋರಿಸೋದಿಲ್ಲ ಸರ್ಕಾರಕ್ಕೆ ಪ್ರಶ್ನೆ ಮಾಡೋದಿಲ್ಲ ಜನಸಾಮಾನ್ಯರಿಗೆ ಅದನ್ನ ತಿಳಿಸೋದಿಲ್ಲ ಬಟ್ ಎಲ್ಲರೂ ಕೂಡ ಒಂದು ಟೀಕೆ ಮಾಡುವಾಗ ಸರ್ಕಾರಿ ನೌಕರ ಟೀಕೆನೇ ಮಾಡ್ತಾರೆ ಅವರು ಹಿಂಗೆ ಅಂತ ಬಟ್ ಓಕೆ ಅದೇನೇ ಆಗಲಿ ದಟ್ ಇಸ್ ಮೋರಲ್ ಸ್ಟೋರಿ ಅವರು ಮಾಡಬೇಕು ಅದನ್ನ ಮಾಡ್ತಾ ಇಲ್ಲ ಬಟ್ ದಟ್ಸ್ ಫೈನ್ ನಾವು ಯೂಟ್ಯೂಬ್ ಇಂದ ಆದಷ್ಟು ಜಾಗೃತಿಯನ್ನ ಹೊರಡಿಸುವಂತ ಕೆಲಸನ ಮಾಡ್ತಿದ್ದೀವಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮಗೆ ಅನ್ಸುತ್ತೆ ಯಾಕೆ ನಮ್ಮ ಒಂದು ರಾಜ್ಯದಲ್ಲಿ ಸ್ಪೆಸಿಫಿಕಲಿ ಇಷ್ಟು ಡಿಲೇ ಆಗ್ತಾ ಇದೆ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ